ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ ಹರಿಕಂತ್ರ. ನಾನು ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ಬಿಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ. ಇಂದು ನಾವು ನಿರ್ದೇಶಾತ್ಮಕ ತಂತ್ರಜ್ಞಾನ ಮತ್ತು ಬೋಧನಾ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಿರ್ದೇಶಾತ್ಮಕ ತಂತ್ರಜ್ಞಾನ. ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ನಿರ್ದೇಶಾತ್ಮಕ ತಂತ್ರಜ್ಞಾನ ಮತ್ತು ಬೋಧನಾ ತಂತ್ರಜ್ಞಾನಗಳೆಂಬ ಎರಡು ತಂತ್ರಜ್ಞಾನಗಳ ಮುಖ್ಯ ಉದ್ದೇಶ ಕಲಿಕಾರ್ಥಿಯ ವರ್ತನೆಯಲ್ಲಿ ಬದಲಾವಣೆ ತರುವುದಾಗಿದೆ. ನಿರ್ದೇಶಾತ್ಮಕ ತಂತ್ರಜ್ಞಾನವು ಶೈಕ್ಷಣಿಕ ತಂತ್ರಜ್ಞಾನದ ಒಂದು ಉಪಶಾಖೆ. ನಿರ್ದೇಶಾತ್ಮಕ ತಂತ್ರಜ್ಞಾನ ಎಂದರೆ ಶಿಕ್ಷಕನ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯಲ್ಲಿ ತಂತ್ರಜ್ಞಾನ ಆಧಾರಿತ ಸಂವಹನದ ಮೂಲಕ ಮಾಹಿತಿಯ ವರ್ಗಾವಣೆ ಮಾಡುವುದು. ಉದಾಹರಣೆಗೆ, ಕೆಲವು ಶ್ರವ್ಯ ದೃಶ್ಯ ಉಪಕರಣಗಳು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಶಿಕ್ಷಕನ ಅನುಪಸ್ಥಿತಿಯಲ್ಲೂ ವರ್ಗಾಯಿಸುತ್ತವೆ. ನಿರ್ದೇಶಾತ್ಮಕ ತಂತ್ರಜ್ಞಾನದಿಂದ ದೊಡ್ಡ ವಿದ್ಯಾರ್ಥಿಗಳ ಗುಂಪಿಗೂ ಕಡಿಮೆ ಸಮಯದಲ್ಲಿ ಪರಿಣಾಮಕಾರಿಯಾಗಿ ಜ್ಞಾನವನ್ನು ವರ್ಗಾಯಿಸಬಹುದು. ಸ್ವರೂಪಗಳು. ಫಸ್ಟ್ ಒನ್, ನಿರ್ದೇಶಾತ್ಮಕ ತಂತ್ರಜ್ಞಾನದಲ್ಲಿ ವಿದ್ಯಾರ್ಥಿಯು ಅವನ ಅಗತ್ಯತೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯುವಿಕೆ. ಸೆಕೆಂಡ್ ಒನ್, ವಿದ್ಯಾರ್ಥಿಯು ಶಿಕ್ಷಕರ ಅನುಪಸ್ಥಿತಿಯಲ್ಲಿಯೂ ಕಲಿಯಬಹುದು. ಥರ್ಡ್ ಒನ್, ವಿಷಯ ವಸ್ತುವನ್ನು ಸಣ್ಣ ಸಣ್ಣ ಘಟಕಗಳಾಗಿ ಮಾಡಿ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕಲಿಯುವಿಕೆ. ಫೋರ್ತ್ ಒನ್, ಶಿಕ್ಷಕರ ಕೊರತೆ ಇದ್ದಾಗ ಈ ತಂತ್ರಜ್ಞಾನವನ್ನು ಬಳಸಬಹುದು. ನಿರ್ದೇಶಾತ್ಮಕ ತಂತ್ರಜ್ಞಾನದ ವ್ಯಾಪ್ತಿ. ಫಸ್ಟ್ ಒನ್, ಶಿಕ್ಷಕನ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯಲ್ಲಿಯೂ ಬಳಸಬಹುದು. ಸೆಕೆಂಡ್ ಒನ್, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅತೀ ದೊಡ್ಡ ಸಮೂಹಕ್ಕೆ ವಿಷಯ ವರ್ಗಾವಣೆ ಮಾಡಬಹುದು. ಥರ್ಡ್ ಒನ್, ಇದನ್ನು ಎಲ್ಲ ಹಂತದ ವಿದ್ಯಾರ್ಥಿಗಳಿಗೂ ಬಳಸಬಹುದು. ಫೋರ್ತ್ ಒನ್, ನಿರ್ದೇಶಾತ್ಮಕ ತಂತ್ರಜ್ಞಾನವು ದೂರ ಶಿಕ್ಷಣ, ವಿದ್ಯುನ್ಮಾನ ಕಲಿಕೆ, ಜಾಲ ಆಧಾರಿತ ಕಲಿಕೆ, ವಿದ್ಯುನ್ಮಾನ ಗ್ರಂಥಾಲಯ ಆಧಾರಿತ ಕಲಿಕೆ, ಅಂತರ್ಜಾಲ ಆಧಾರಿತ ಕಲಿಕೆ ಮತ್ತು ಉಪಗ್ರಹ ಆಧಾರಿತ ಕಲಿಕೆಗಳನ್ನು ಒಳಗೊಂಡಿದೆ. ಎರಡನೆಯದಾಗಿ, ಬೋಧನಾ ತಂತ್ರಜ್ಞಾನ. ಬೋಧನೆಯು ಒಂದು ಕಲೆಯಾಗಿದೆ. ಬೋಧನಾ ತಂತ್ರಜ್ಞಾನವು ಬೋಧನೆಯನ್ನು ಸರಳ ರೀತಿಯಾಗಿ ಮಾಡುವ ಒಂದು ವ್ಯವಸ್ಥೆಯಾಗಿದೆ. ಬೋಧನಾ ತಂತ್ರಜ್ಞಾನವು ಬೋಧನೆ ಮತ್ತು ತಂತ್ರಜ್ಞಾನ ಎಂಬ ಎರಡು ಪದಗಳನ್ನು ಒಳಗೊಂಡಿದೆ. ಬೋಧನೆ ಎಂದರೆ ಪೂರ್ವನಿರ್ಧಾರಿತ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವ ಮೂಲಕ ಕಲಿಕಾರ್ಥಿಯ ವರ್ತನೆಯಲ್ಲಿ ಬದಲಾವಣೆ ತರುವುದಾಗಿದೆ. ತಂತ್ರಜ್ಞಾನ ಎಂದರೆ ಮಾನವನ ಚಟುವಟಿಕೆಗಳನ್ನು ಸರಳಗೊಳಿಸುವ ತಾಂತ್ರಿಕ ವ್ಯವಸ್ಥೆಯೇ ತಂತ್ರಜ್ಞಾನ. ಬೋಧನಾ ತಂತ್ರಜ್ಞಾನ ಎಂದರೆ ಬೋಧನಾ ಚಟುವಟಿಕೆಗಳನ್ನು ಸರಳಗೊಳಿಸುವ ತಾಂತ್ರಿಕ ವ್ಯವಸ್ಥೆಯಾಗಿದೆ. ಈಗ ಬೋಧನಾ ಕಲಿಕಾ ಪ್ರಕ್ರಿಯೆಯ ನಾಲ್ಕು ಆಯಾಮಗಳನ್ನು ನೋಡೋಣ. ಫಸ್ಟ್ ಒನ್, ಯೋಜನೆ, ಪ್ಲಾನಿಂಗ್. ಶಿಕ್ಷಕರು ಹಾಕಿಕೊಂಡಿರುವಂತಹ ಗುರಿ ಮತ್ತು ಉದ್ದೇಶಗಳ ಸಾಧನೆಗೆ ಅವಶ್ಯಕವಾದ ಬೋಧನಾ ವಿಧಾನ, ಕಲಿಕಾ ಉಪಕರಣಗಳನ್ನು ಹಾಗೂ ಉದಾಹರಣೆಗಳನ್ನು ಯೋಜಿಸಿಕೊಂಡು ಬೋಧನೆಯನ್ನು ಮಾಡುವುದಾಗಿದೆ. ಸೆಕೆಂಡ್ ಒನ್, ಸಂಘಟನೆ, ಆರ್ಗನೈಸೇಷನ್. ಶಿಕ್ಷಕರು ಬೋಧನೆಯ ಉದ್ದೇಶಕ್ಕೆ ಅನುಗುಣವಾಗಿ ಕಲಿಕಾ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಪರಿಣಾಮಕಾರಿಯಾದ ಕಲಿಕಾ ವಾತಾವರಣವನ್ನು ಸೃಷ್ಟಿಸುವುದಾಗಿದೆ. ಥರ್ಡ್ ಒನ್, ಮುನ್ನಡೆಸುವಿಕೆ, ಲೀಡಿಂಗ್. ಶಿಕ್ಷಕರು ತಮ್ಮಲ್ಲಿರುವ ಜ್ಞಾನ ಹಾಗೂ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಯ ಮನಸ್ಸನ್ನು ಕೇಂದ್ರೀಕರಿಸುವುದು ಹಾಗೂ ಪ್ರೇರೇಪಿಸುವುದಾಗಿದೆ. ಫೋರ್ತ್ ಒನ್, ನಿಯಂತ್ರಿಸುವಿಕೆ, ಕಂಟ್ರೋಲಿಂಗ್. ಶಿಕ್ಷಕರು ತಾವು ಮಾಡಿದ ಪಾಠದ ದೋಷವನ್ನು ನಿಯಂತ್ರಿಸುವುದಾಗಿದೆ. ಬೋಧನಾ ತಂತ್ರಜ್ಞಾನದ ಸ್ವರೂಪ. ಫಸ್ಟ್ ಒನ್, ಬೋಧನಾ ಪ್ರಕ್ರಿಯೆಯು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದೆ. ಸೆಕೆಂಡ್ ಒನ್, ಬೋಧನಾ ಚಟುವಟಿಕೆಗಳು ಪರಿವರ್ತನಾಶೀಲತೆಯಾಗಿದೆ. ಥರ್ಡ್ ಒನ್, ಬೋಧನೆ ಮತ್ತು ಕಲಿಕೆಯು ಅಂತರ್ ಸಂಬಂಧ ಹೊಂದಿದೆ. ಫೋರ್ತ್ ಒನ್, ವಿದ್ಯಾರ್ಥಿ ಶಿಕ್ಷಕರು ಮತ್ತು ಸೇವಾನಿರತ ಶಿಕ್ಷಕರು ಇದರ ಸದುಪಯೋಗ ಪಡೆಯುವರು.
ಬೋಧನಾ ತಂತ್ರಜ್ಞಾನದ ವ್ಯಾಪ್ತಿ. ಫಸ್ಟ್ ಒನ್, ಬೋಧನೆಯಲ್ಲಿ ವಿಷಯ ವಸ್ತುವನ್ನು ಅರ್ಥೈಸುವುದು. ಸೆಕೆಂಡ್ ಒನ್, ನಿಧಾನ ಕಲಿಕಾರ್ಥಿಗಳಿಗೆ ವಿಷಯ ವಸ್ತುವನ್ನು ಪುನರ್ ಅಭ್ಯಾಸ ನಡೆಸಲು ಬಳಸಬಹುದು. ಥರ್ಡ್ ಒನ್, ಕಲಿತ ವಿಷಯಗಳನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೌಲ್ಯಮಾಪನ ಮಾಡುವಿಕೆ. ಫೋರ್ತ್ ಒನ್, ಶಿಕ್ಷಕರು ಗೈರು ಹಾಜರಾಗಿದ್ದಾಗ ಅವರ ಸ್ಥಾನವನ್ನು ತಂತ್ರಜ್ಞಾನ ಆಧಾರಿತವಾಗಿ ಬೋಧಿಸುವಿಕೆ. ಧನ್ಯವಾದಗಳು.